ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಲರ್ ಎಲ್ಲಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ದೇವ್ ಅಪ್ಡೇಟ್ ಕನ್ನಡ ನಾವು ಕೊಡುವಂತಹ ದಿನನಿತ್ಯದ ಶೈಕ್ಷಣಿಕ ಅಪ್ಡೇಟ್ಸ್ ಗಳನ್ನ ನೀವು ಮಿಸ್ ಮಾಡದೆ ತಿಳ್ಕೋಬೇಕು ಅನ್ನೋದಾದ್ರೆ ಈಗಲೇ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೇನೆ ಪಕ್ಕದಲ್ಲಿ ಕಾಣಿಸ್ತಾ ಇರುವಂತಹ ಬೆಲ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾವು ಪೋಸ್ಟ್ ಮಾಡುವಂತಹ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಏನಿದೆ ಅದು ನಿಮಗೆ ತಕ್ಷಣವಾಗೇ ಸಿಗುತ್ತೆ ಜೂನ್ ಜುಲೈಗೆ ಮುಂದೂಡಲಾಗಿದೆಯಾ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆಗಳು ಎಂದು ಚರ್ಚೆಗಳು ಪ್ರಾರಂಭವಾಗಿದೆ ಹೌದು ಕೋವಿಡ್ ಕಾರಣದಿಂದ ಮೊದಲನೇದಾಗಿ ಇವರಿಗೆ ಪಾಠಗಳು ತುಂಬಾ ತಡವಾಗಿ ಪ್ರಾರಂಭವಾಗಿದೆ ಅದರ ಜೊತೆಗೆ ಈ ಬಾರಿ ಇವರಿಗೆ ಆನ್ಲೈನ್ ಎಜುಕೇಷನನ್ನು ನೀಡಲಾಗ್ತಾ ಇದೆ ಆದ್ದರಿಂದ ಈ ಬಾರಿಯ ಒಂದು ಪರೀಕ್ಷೆ ಏನು ನಡೆಯುತ್ತೆ ಅದನ್ನು ಜೂನ್ ಜುಲೈಗೆ ಮುಂದೂಡುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಅದರ ಜೊತೆಗೆ ಈ ಬಾರಿಯ ಒಂದು ಪರೀಕ್ಷೆ ರೂಪುರೇಷೆಗಳು ಏನಿರುತ್ತೆ ಅದು ಕೂಡ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಸರಳವಾಗಿ ಈ ಬಾರಿಯ ಪರೀಕ್ಷೆಯನ್ನು ನಡೆಸಬೇಕು ಅಂದರೆ ಕಷ್ಟಕರವಾಗಿ ಪರೀಕ್ಷೆಯನ್ನು ನೀಡಬಾರ್ದು ಸರಳವಾಗಿ ಸುಲಭವಾಗಿರುವಂತೆ ಈ ಬಾರಿಯ ಪರೀಕ್ಷೆಯನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಒಂದು ತಜ್ಞರ ಸಮಿತಿಯು ಶಿಕ್ಷಣ ಇಲಾಖೆಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ನೀಡಿದೆ ಎಂದು ಹೇಳಲಾಗ್ತಾ ಇದೆ ಈ ವರದಿಯಲ್ಲಿ ಇನ್ನಷ್ಟು ಸಲಹೆಗಳನ್ನು ನೀಡಿದ್ದಾರೆ ಅದೇನು ಅಂತ ಹೇಳಿದರೆ ಪಠ್ಯಕ್ರಮ ಏನಿದೆ ಅದನ್ನು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಪಠ್ಯ ಕ್ರಮವನ್ನು ಕಡಿತ ಮಾಡಬೇಕು ಹಾಗೇನೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಏನು ಉಳಿಯುತ್ತೆ ಅದಕ್ಕೆ ಪರೀಕ್ಷೆಗೆ ಪ್ರಿಪೇರ್ ಆದರೆ ಸಾಕು ಹೇಳಬೇಕು ಆ ರೀತಿಯಾಗಿ ಹೇಳಬೇಕು ಅಂತ ಹೇಳಿ ಆ ವರದಿಯಲ್ಲಿ ತಿಳಿಸಲಾಗಿದೆ ಇದರಿಂದ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಅವರಿಗೆ ಅನುಕೂಲವಾಗುತ್ತೆ ಅಂತ ಅದರಲ್ಲಿ ಸೂಚಿಸಲಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಬಹು ಆಯ್ಕೆಗಳ ಪ್ರಶ್ನೆ ಆಗಿರ್ಬೋದು ಹಾಗೆಯೇ ದೀರ್ಘ ಉತ್ತರಗಳ ಪರಿ ಉತ್ತರಗಳ ಒಂದು ಪ್ರಶ್ನೆ ಆಗಿರ್ಬೋದು ಇರುತ್ತೆ ಸೊ ಈ ಎರಡು ಪ್ರಶ್ನೆಗಳಲ್ಲಿ ಬಹು ಆಯ್ಕೆಯ ಪ್ರಶ್ನೆ ಏನಿರುತ್ತೆ ಅದರ ಒಂದು ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು ದೀರ್ಘ ಉತ್ತರದ ಪ್ರಶ್ನೆಗಳು ಏನಿರುತ್ತೆ ಅದನ್ನು ಪರೀಕ್ಷೆಯಲ್ಲಿ ಕಡಿಮೆ ಮಾಡಬೇಕು ಎಂದು ಕೂಡ ಈ ವರದಿಯಲ್ಲಿ ಅವರು ಸೂಚಿಸಿ ಮ ಸೂಚಿಸಿದ್ದಾರೆ ಹಾಗೇನೆ ಎಸ್ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷವನ್ನ ವಿಸ್ತರಿಸಲು ಚಿಂತನೆ ಮಾಡಲಾಗಿದೆ ಹೌದು ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಈಗಾಗಲೇ ಆನ್ಲೈನ್ ಎಜುಕೇಷನನ್ನು ಕೊಡ್ತಾ ಇದ್ದಾರೆ ಈ ಆನ್ಲೈನ್ ಎಜುಕೇಶನ್ ಹಲವಾರು ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಅರ್ಥವಾಗ್ತಾ ಇಲ್ಲ ಅದರ ಜೊತೆಗೆ ಹಲವಾರು ಡೌಟ್ಸ್ಗಳು ಕೂಡ ಇರುತ್ತೆ ಆದ್ದರಿಂದ ಈ ವರ್ಷದ ಒಂದು ಶೈಕ್ಷಣಿಕ ವರ್ಷವನ್ನು ವಿಸ್ತರಿಸಿಬಿಟ್ಟು ವಿದ್ಯಾರ್ಥಿಗಳಿಗೆ ಭೌತಿಕ ತರಗತಿಯನ್ನು ನಡೆಸುವಂತಹ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ ಕೆಲವು ತಿಂಗಳಾದರೂ ಅಂದರೆ ಒಂದರಿಂದ ಎರಡು ತಿಂಗಳಾದರೂ ಅದು ವಿದ್ಯಾರ್ಥಿಗಳಿಗೆ ಭೌತಿಕ ತರಗತಿಗಳನ್ನು ನಡೆಸಿ ತದನಂತರ ಪರೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿ ಈ ಸಲಹೆಯನ್ನು ಕೂಡ ನೀಡಿದ್ದಾರೆ ಜನವರಿಯ ಎರಡನೇ ವಾರದಲ್ಲಿ ಎಸ್ಎಲ್ಸಿ ಮತ್ತು ಪಿಯುಸಿ ತರಗತಿಗಳನ್ನು ಪ್ರಾರಂಭ ಮಾಡುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗ್ತದೆ ಹಾಗೇನೆ ಈ ತರಗತಿಗಳನ್ನ ನಡೆಸಲು ಬೇಸಿಗೆ ರಜೆ ಏನಿರುತ್ತೆ ಅದನ್ನು ಕಡಿತಗೊಳಿಸಿಬಿಟ್ಟು ಜೂನ್ವರೆಗೆ ತರಗತಿಯನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ಈಗಾಗಲೇ ಆನ್ಲೈನ್ ಕ್ಲಾಸ್ ಏನು ನಡೆಸ್ತಾ ಇದ್ದಾರೆ ಸೊ ಅದರಲ್ಲಿ ಅರ್ಥ ಆಗದೆ ಇರುವಂಥದ್ದು ಅಥವಾ ಡೌಟ್ಸ್ ಏನಾದರೂ ಇದ್ದರೆ ಸೊ ಅದರ ಬಗ್ಗೆ ಇನ್ನೂ ಹೆಚ್ಚಿನ ತರಗತಿಗಳನ್ನು ಭೌತಿಕ ತರಗತಿಯನ್ನು ತೆಗೆದುಕೊಂಡು ಅದನ್ನೆಲ್ಲ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಮಾಡಿಕೊಡಬೇಕು ಆ ಒಂದು ಸಮಯದಲ್ಲಿ ಅಂತ ಹೇಳಲಾಗಿದೆ ಸೊ ಇದಿಷ್ಟನ್ನು ಇದಿಷ್ಟು ಸಲಹೆ ಸೂಚನೆಗಳೇನಿದೆ ಇದಿಷ್ಟನ್ನು ಕೂಡ ಶಿಕ್ಷಣ ತಜ್ಞರ ಒಂದು ಸಮಿತಿ ಏನಿದೆ ಅದು ಶಿಕ್ಷಣ ಇಲಾಖೆಗೆ ಈ ಬಾರಿ ನೀಡಿದೆ ಸೊ ಇದರ ಮೇಲೆ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ನಮ್ಮ ಶಿಕ್ಷಣ ಇಲಾಖೆ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಇದಿಷ್ಟು ಸಲಹೆಗಳನ್ನು ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ತೆಗೆದುಕೊಳ್ಳಲಾಗಿದೆ ಸೊ ಇದು ಇವತ್ತಿನ ಪ್ರಮುಖ ಒಂದು ಶೈಕ್ಷಣಿಕ ಮಾಹಿತಿಯಾಗಿತ್ತು ಈ ಮಾಹಿತಿ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ಈ ಮಾಹಿತಿ ಮೇಲೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳೇನಾದ್ರೂ ಇದ್ರೆ ಅದನ್ನು ತಪ್ಪದೆ ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಇನ್ನು ಹೆಚ್ಚಿನ ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಹಾಗೇನೇ ಪಕ್ಕದಲ್ಲಿನೇ ಕಾಣಿಸ್ತಾ ಇರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಧನ್ಯವಾದಗಳು ಕೆ ಸಿಟಿ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ಗೆ ಪ್ರಿಪೇರ್ ಆಗ್ತಾ ಇರುವಂತಹ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲದ ಒಂದು ಲರ್ನಿಂಗ್ ಆಪರ್ಚುನಿಟಿ ಹೌದು ಅನ್ ಈ ಒಂದು ಅಕಾಡೆಮಿ ಕಡೆಯಿಂದ ಕೆ ಟಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ಗೆ ಯಾರು ಪ್ರಿಪೇರ್ ಆಗ್ತಾ ಒಂದು ಬೆಸ್ಟ್ ಲರ್ನಿಂಗ್ ಆಪರ್ಚುನಿಟಿಯನ್ನು ಕೊಡ್ತಾ ಇದಾರೆ ಸೊ ಒಂದು ಅನ್ ಅಕಾಡೆಮಿಲಿ ಕಾಂಪಿಟೆಸಿ ಬ್ಯಾಚ್ ಹಾಗೆ ಚಾಂಪಿಯನ್ಸ್ ಬ್ಯಾಚ್ ಅಂತ ಎರಡು ಬ್ಯಾಚ್ ಗಳು ಇದರಲ್ಲಿ ನೀವು ಯಾವುದಕ್ಕೆ ಬೇಕಾದರೂ ಆಡ್ ಆಗಬಹುದು ಈ ಒಂದು ಬ್ಯಾಚ್ ಗಳಿಗೆ ನೀವು ಆಡ್ ಆಗೋದ್ರಿಂದ ಹಲವು ರೀತಿಯ ಫೆಲಿಸ ಫೆಸಿಲಿಟೀಸ್ ನೀವು ಪಡಿಕೊಳ್ಬಹುದಾಗಿದೆ ಸೊ ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಟೆಸ್ಟ್ ನಡೆಸ್ತಾರೆ ಫ್ರೀ ಟೆಸ್ಟ್ ಇವೆಲ್ಲ ಇದಕ್ಕೆ ಯಾರು ಬೇಕಾದರೂ ಕೆ ಸಿ ಟಿಗೆ ಪ್ರಿಪೇರ್ ಆಗ್ತಾ ಅಂತ ಯಾವ ಸ್ಟೂಡೆಂಟ್ಸ್ ಬೇಕಾದರೂ ಜಾಯಿನ್ ಆಗಬಹುದು ಈ ಒಂದು ಟೆಸ್ಟ್ಗಳಲ್ಲಿ ನೀವು ಭಾಗವಹಿಸುವುದರಿಂದ ನಿಮಗೆ ಹಲವಾರು ಉಪಯೋಗಗಳು ಕೂಡ ಸಿಗುತ್ತೆ ಒಂದೇದಾಗಿ ನೀವು ಯಾವ ರೀತಿಯಾಗಿ ಕೆಎಸ್ ಟಿ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗಿದೀರಾ ಅನ್ನೋದನ್ನ ನೋಡ್ಕೊಳ್ಬಹುದು ಅದರ ಜೊತೆಗೆ ನಿಮ್ಮ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಬೋದು ನಿಮಗೆ ಎಷ್ಟರ ಮಟ್ಟಿಗೆ ನಾಲೆಡ್ಜ್ ಇದೆ ಅನ್ನೋದನ್ನ ಟೆಸ್ಟ್ ಮಾಡ್ಕೊಳ್ಬಹುದು ಸೊ ಪ್ರತಿದಿನ ಸಂಜೆ ಏಳು ಗಂಟೆಗೆ ಒಂದೊಂದು ಸಬ್ಜೆಕ್ಟ್ ನ ಟೆಸ್ಟ್ ಗಳನ್ನ ನಡೆಸ್ತಾ ಹೋಗ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬಹುದು ಯಾವ ರೀತಿಯಾಗಿ ಡೇಟ್ ಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾವ ಸಬ್ಜೆಕ್ಟ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಎಷ್ಟು ಗಂಟೆಗೆ ನಡೆಯುತ್ತೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಒಂದು ಒಂದೊಂದು ಟೆಸ್ಟ್ ನಡೆಯುತ್ತೆ ನೀವು ಇದಕ್ಕೆ ಆಡ್ ಆಗಬೇಕು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡಿದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಈಗಲೇ ಹೋಗಿ ಅಕಾಡೆಮಿಗೆ ಎಂಟ್ರೋಲ್ ಆಗಿ ಹಾಗೆಯೇ ಕೆ ಎಸ್ ಸಿ ಟಿ ಎಕ್ಸಾಮ್ಸ್ ಈಸಿಯಾಗಿ ಕ್ರ್ಯಾಕ್ ಮಾಡಿ